ಇಲ್ಲಿ ಬೇಡಿಕೆ ಇರುವಾಗ ನಾವೇನೋ ಡಿಸೈಡ್ ಮಾಡ್ಬಿಡ್ತೀವಿ, ಯಾವಾಗಲೂ ಹೀಗೆ ಇರ್ತೀವೇನೋ ಅಂತ ಅನ್ಕೊಂಡ್ಬಿಡ್ತೀವಿ. ಆದ್ರೆ ಆ ಡಿಮ್ಯಾಂಡ್ ಕಾನ್ಸ್ಟೆಂಟ್ ಆಗಿ ಇರುತ್ತಾ ಇರಲ್ವಾ ಅನ್ನೋ ಒಂದು ಅನ್ಸರ್ಟಿನಿಟಿ ಇದ್ದೇ ಇರುತ್ತಲ್ವಾ, ಅದನ್ನ ಹೆಂಗೆ ಹಂಡ್ರೆಡ್ ಅದು ಪರ್ಸೆಂಟ್ ಕಾಡ್ಲಿಲ್ವಾ ನಿಮ್ಗೆ? ಅಲ್ಲ ಕಾಡ್ಲಿಲ್ಲ ಅಂದ್ರೆ ಒಂದು ಕಾನ್ಫಿಡೆನ್ಸ್ ಎಷ್ಟು ಇತ್ತು ನನಗೆ ಅಂದ್ರೆ, ನನ್ನ ಹೋಮ್ವರ್ಕ್ ಜಾಸ್ತಿ ಇತ್ತು. ಐ ಟೆಲ್ ಯು, ನಾನು ಹೋಮ್ವರ್ಕ್ ಜಾಸ್ತಿ ಮಾಡ್ತಿದ್ದೆ. ಹೋಮ್ವರ್ಕ್ ಅಂದ್ರೆ ಎಲ್ಲರೂ ಅನ್ಕೋತಾರೆ ಬಂದ ತಕ್ಷಣ ಆರಾಮಾಗಿ ಗುಂಡಾಕೊಂಡು ಮಲ್ಕೊಂಡ್ಬಿಡ್ತಾರೆ, ತಿರ್ಗಾ ಬೆಳಿಗ್ಗೆ ಎದ್ದು ಓಡೋಗ್ಬಿಟ್ಟು. ನೋ, ಐ ವಾಸ್ ಸಿಟಿಂಗ್ ಆನ್, ಐ ಹ್ಯಾಡ್ ಇವತ್ತು ನಾನು ಆಫೀಸಲ್ಲಿ ಕೂತಿರೋದು, ಯು ಕ್ಯಾನ್ ಸಿ ದಿಸ್, ಇದೆಲ್ಲ ನನ್ನ ಆಫೀಸೇ, ಇದೆಲ್ಲ ನನ್ನ ಅವಾರ್ಡ್ಸು ಇದೆಲ್ಲ. ಸೊ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಐ ಹ್ಯಾವ್ ಎ ಪ್ಲೇಸ್ ಫಾರ್ ದಟ್, ಐ ಹ್ಯಾವ್ ಎ ಪ್ಲೇಸ್ ಫಾರ್ ಮೈ ಹೋಮ್ವರ್ಕ್. ಇಲ್ಲಿ ಹೋಮ್ವರ್ಕ್ ಮಾಡ್ಬೇಕು, ಕೂತ್ಕೊಂಡು ಸ್ಕೆಚ್ ಬರಿಬೇಕು, ನಾಳೆ ಯಾವ ಡ್ರೆಸ್ ಹಾಕೋಬೇಕು, ನನ್ನ ಡೇಟ್ಸ್ ಏನು, ನಾನು ನಿನ್ನೆ ಹೇಳಿರೋ ಜೋಕ್ ಏನು. ಫಾರ್ ಎಕ್ಸಾಂಪಲ್, ವಿದ್ಯಾರಣ್ಯಪುರದಲ್ಲಿ ಕರೆದಿದ್ದಾರೆ ಅಂದ್ರೆ, ನಿನ್ನೆ ನಾನು ಇಂಡಿವಿಜುವಲ್ ಶೋ ಮಾಡಿರ್ತೀನಿ, ಇವತ್ತು ಇನ್ನೊಂದು ಕಂಪನಿಯವರು ಅದೇ ಆಡಿಯನ್ಸ್ಗೆ ನನ್ನೇ ತಿರ್ಗಾ ಕರೆಸಿರ್ತಾರೆ. ಸೊ ಐ ಹ್ಯಾವ್ ಟು ಡೂ ಹಾರ್ಡ್ ವರ್ಕ್. ನಿಮ್ ಸುಮ್ಮನೆ ಯಾರೂ ಒಬ್ಬ ರಾಘವ ಆಗಲ್ಲ, ಒಬ್ಬ ಮಿಮಿಕ್ರಿ ದಯಾನಂದ ಆಗಲ್ಲ, ಎಲ್ಲಾರು ಏನಾದ್ರು ಅವ್ರದೇ ಆದ ಕೆಲ್ಸಗಳಿರ್ಬೇಕು. ಇವತ್ತು ಯಾರು ನಿಮ್ಗೆ ಸುದೀಪ್, ದರ್ಶನ್, ಸುಜನ್, ಯಾರೇ ಏನೇ ತಗೊಳ್ಳಿ, ಎಲ್ಲರೂ ದೇ ಹ್ಯಾವ್ ಎನ್ ಹಾರ್ಡ್ ವರ್ಕ್. ಆಮೇಲೆ ರಾತ್ರಿ ಎಲ್ಲ ಕುತ್ಕೊಂಡು ಕೊರಗ್ತಾ ಇರ್ತಾರೆ, ಹೆಂಗ್ ಮಾಡೋದು ಏನ್ ಬಟ್ ನೋಡೋಕ್ ಮಾತ್ರ ಏನಿಲ್ಲ, ರಿಲ್ಯಾಕ್ಸ್ ಆಗಿ ಬರ್ತಾರೆ. ಸೊ ಎಲ್ಲ ಆರ್ಟಿಸ್ಟ್ಗೂ ಹೋಮ್ವರ್ಕ್ ಇದ್ದೇ ಇರ್ತದೆ, ಹೋಮ್ವರ್ಕ್ ಇಲ್ಲದೆ ಇರೋದೇ ಇಲ್ಲ. ನೀವು ಹೋಮ್ವರ್ಕ್ ಇಲ್ಲದೆ ಇದ್ರೆ ನೀವು ಹೇಳ್ದಂಗೆ ಕರೆಕ್ಟ್, ಎನಿ ಟೈಮ್ ಎಗರೋಗ್ಬಿಡ್ಬೋದು. ಯಾಕೆಂದ್ರೆ ನೀವು ಇಲ್ಲಿ ಉಳ್ಕೋಬೇಕು ಅಂದ್ರೆ ಯು ಶುಡ್ ನೋ ದ ಲೈನ್, ಅಂಡ್ ನಾಳೆ ನಾನು ಏನ್ ಕೊಡ್ತೀನಿ ಅಂತ ಇರೋ ಬಂಡವಾಳ ನಾವು ಕ್ರಿಯೇಟ್ ಮಾಡ್ಕೋಬೇಕು. ಯಾವ ರೀತಿ ಬೆಳಿಗ್ಗೆ ಅಂಗಡಿ ತೆಗಿಬೇಕಾದ್ರೆ ಫುಲ್ ಮಾಲ್ ತುಂಬಿಕೊಂಡಿರ್ಬೇಕು ಅವರು, ಅದೇ ತರ ನಾವು ಸ್ಟೇಜ್ಗೆ ಹೋಗ್ಬೇಕಾದ್ರೆ ನಮ್ಮ ಹಳೆ ಐಟಮ್ ಅಲ್ಲದೆ ಹೊಸ ಐಟಮ್ಗಳೊಂದಷ್ಟು ಇಟ್ಕೋಬೇಕು. ಆ ಹೊಸ ಐಟಮ್ ಬಿಟ್ಟಾಗ ಏನಾದ್ರು ಫೇಲಿಯರ್ ಆಯ್ತು ಅಂದ್ರೆ ಸಕ್ಸಸ್ ಐಟಮ್ ಆಲ್ರೆಡಿ ರೆಡಿ ಇದೆ, ಅದನ್ನ ಬಿಡ್ಬೇಕಿಲ್ಲ. ಇದಕ್ಕೆಲ್ಲ ನಾವು ಪ್ರಿಪ್ರೇಷನ್ ಆದ್ರೆ ಡೆಫಿನೆಟ್ಲಿ. ಆಮೇಲೆ ನಾನು ಭಾಳ ಇಂಟೆಲಿಜೆಂಟು, ಗ್ರೇಟ್ ಆರ್ಟಿಸ್ಟು ಅಂತ ಹೇಳಲ್ಲ, ಸಖತ್ತಾಗಿರೋ ಆರ್ಟಿಸ್ಟ್ಗಳಿದ್ದಾರೆ. ಬಟ್ ಅವಲ್ಲೇ ಸುಧೀರ್ ಅವ್ರು ಹೇಳ್ದಂಗೆ ಒಂದು ಮಾತಿದೆ, ಯಾವಾಗ ನಿಮ್ಮ ಕಾಲರ್ ನೆಟ್ಗಾಗ್ಬಿಡ್ತು, ಯು ಆರ್ ಗಾನ್. ಅಷ್ಟೇ, ಈಗ ಈಗೋ 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 ಹೋಗ್ಬಿಟ್ರೆ ಈಗಲೋ ಆಗ್ಲೋ ಆಗ್ಬಿಡ್ತದೆ. ಅದಕ್ಕೆ ಈಗೋ ಬರಬಾರ್ದು. ಆಮೇಲೆ ಅವ್ರು ಯಾಕೆ ಯಾಗೋ ಆಗ್ಬಿಡ್ತಾರೆ, ಅದಕ್ಕೆ ಎಷ್ಟು ಚಪ್ಪಾಳೆ ಬೀಳ್ತು ಅಷ್ಟು ತಲೆ ತಗ್ಬೇಕು, ಅಷ್ಟು ತಲೆ ತಗ್ಬೇಕು. ಆದ್ರೆ ಸ್ಟೇಜ್ ಹೋಗೋದ್ಕಿಂತ ಮುಂಚೆ ಮಾತ್ರ ಅದಿರ್ಬಾರ್ದು, ಉಲ್ಟಾ ಇರ್ಬೇಕು. ಈಗ ಹೋಗಿ ಚಿಂದಿ ಮಾಡ್ತೀನಿ ನೋಡಿ, ಎಲ್ಲಾರನ್ನು ಎಗ್ಗರ್ಸ್ಬಿಡ್ತೀನಿ, ಬಾಂಬ್ ಹಾಕ್ಬಿಡ್ತೀನಿ, ಈಗ ನಾನು ಎಲ್ಲಾರನ್ನು ಚಿಂದಿ ಮಾಡಾಕ್ಬಿಡ್ತೀನಿ ಅನ್ನೋದು ಒಳಗಡೆ ಅಹಂ ಇರ್ಬೇಕು, ಅಹಂಕಾರ ಇರ್ಬೇಕು, ದುರಹಂಕಾರ ಇರಬಾರ್ದು. ಆಮೇಲೆ ಎಷ್ಟು ಚಪ್ಪಾಳೆ ಬೀಳ್ತದ ಅಷ್ಟು ತಲೆ ತಗಿಸ್ತಾನೆ ಇರ್ಬೇಕು, ತಗಿಸ್ತಾನೆ ಇರ್ಬೇಕು, ತಗಿಸ್ತಾನೆ ಇರ್ಬೇಕು. ಒಂದ್ ಕಡೆ ಕಬೀರಿನ ಕಥೆನಲ್ಲಿದೆ, ದಾನ ಮಾಡ್ತಾ ಇದ್ರೆ ಎಲ್ಲರೂ ದಾನ ತಗೊಂಡು ಹೊಗಳ್ತಾ ಇದ್ರೆ ಅವ್ರು ತಲೆ ಬಗ್ಗಿಸ್ತಾನೆ ಇದ್ರಂತೆ. ಏ ನೀವು ದಾನ ಮಾಡ್ತಾ ಇದ್ರೆ ಅವ್ರೆಲ್ಲ ಹೊಗಳ್ತಾ, ಅವ್ರು ಯಾಕೆ ತಲೆ ತಗಿಸ್ತೀರಾ ಅಂತಂದ್ರೆ, ಪ್ರಶ್ನೆ ಇಷ್ಟೇ ಸರ್, ಇದು ನಂದಲ್ಲ, ಇವರೆಲ್ಲ ನನ್ನ ಹೊಗಳ್ತಾವ್ರೆ, ಯಾರು ಕೊಟ್ಟಿರೋದು, ಇದು ದೇವ್ರು ಕೊಟ್ಟಿರೋದು, ಯಾರು ಕೊಟ್ಟಿರೋದು, ಇಲ್ಲಿ ನಾನೇನು ತಂದಿಲ್ಲ. ಸೊ ಅಂದ್ರಿಂದ ಆ ತರ ಸಿದ್ಧಾಂತಗಳನ್ನ ಕೆಲವ್ರು ಓದ್ಕೋಬೇಕು ಲೈಫಲ್ಲಿ. ಆಮೇಲೆ ಫೈನಾನ್ಷಿಯಲ್ ಥಿಂಗ್ಸು ನಮ್ಮ ಹಿರಿಯರಿಂದಾನೇ ನಾವು ಕಲಿಬಹುದು. ನೋಡಿ, ಒಬ್ಬ ರೈತನ್ಕಿಂತ ನೀವು ಫೈನಾನ್ಷಿಯಲ್ ಥಿಂಗ್ಸ್ನ ನೀವು ಬೇರೆ ಎಲ್ಲಿಂದ ಕಲಿಬೇಕಲ್ಲ, ಹೇಳ್ತೀವಿ ರೈತರು ಪಾಪ ಓದಿಲ್ಲ, ಅವ್ರ ಹತ್ರ ನೀವು ಕಲಿಬಹುದು. ನೋಡಿ, ಅಕ್ಕಿ ಬೆಳೆದು ಗೋಧಿ ಬೆಳೆದು ಏನೇ ಬೆಳೆದ್ರು ಅವ್ರು ಬೆಳೆದಿದ್ದನ್ನ ಸ್ವಲ್ಪ ಬೀಜ ಅಂತ ಎತ್ತಿಡ್ತಾರೆ. ಆಮೇಲೆ ಹೊಲ ಸಿದ್ಧ ಮಾಡೋದಕ್ಕೆ ಅಲ್ಲೇನೆ ಗೊಬ್ಬರ ಮಾಡಿ ಅದೆಲ್ಲ ಮಾಡ್ತಿರ್ತಾರೆ. ಅವ್ರು ಆಯ್ತಲ್ಲ ಅಕ್ಕಿ ಬಂದು ಅಂದ್ಬಿಟ್ಟು ತಗೊಂಡು ಪೇಟೆಗೆ ಹೋಗ್ಬಿಟ್ಟು ವಾಪಸ್ ಬರದೆ ಹೋಗಿದ್ರೆ, ಮಾತ್ರ ಬಂದ್ರೆ ಇದನ್ನ ಪ್ಯಾಕ್ ಮಾಡಿ ಕಳ್ಸಿದ ತಕ್ಷಣ ನೆಕ್ಸ್ಟ್ ಕೆಲಸ ಶುರು ಮಾಡ್ತಾರೆ ಅವರು. ಸೊ ಈ ಕಡಿವಾಗ್ಲೇ ಯೋಚನೆ ಮಾಡ್ತಾರೆ, ಇಷ್ಟು ಬೇರೆ ಇದ್ರೊಳಗೆ ಇರಬೇಕು, ನೆಕ್ಸ್ಟ್ ಹಿಂಗೆ ಬೆಳೆಸ್ಬೇಕು ಅಂತ. ಅದನ್ನು ಕಲಾವಿದರು ಯೋಚನೆ ಮಾಡ್ಬೇಕು, ನಾಳೆ ದುಡ್ಡು ಬರದೇ ಹೋದ್ರೆ ಏನ್ ಮಾಡ್ಲಿ, ನನ್ಗೆ ಯಾರು ಕೊಡ್ತಾರೆ. ಆಮೇಲೆ ಈಸಿಯಾಗಿ ಕೇಳಬಾರ್ದು ಆರ್ಟಿಸ್ಟ್ಗಳು, ಬೆಗ್ ಮಾಡ್ಲೇಬಾರ್ದು. ನನ್ ಕೇಳಿದ್ರು ನಮ್ಗೆ ಎಷ್ಟೋ ಕಡೆ ಪುಸ್ತಕ ಸಿಕ್ಕಿದ್ದೆ, ನಾ ಹೇಳಿದ ಸಿನಿಮಾ ಇಂಡಸ್ಟ್ರಿ ನಮ್ಮ ಪುಸ್ತಕ ಆಗಿತ್ತು. ಕಾರಣ ಏನು ಅಂದ್ರೆ, ಸರ್ ನಮ್ಗೆ ಇಷ್ಟು ವರ್ಷ ಕೆಲಸ ಮಾಡಿದ್ವಿ, ದುಡ್ಡಿಲ್ಲ ಸರ್, ಕಷ್ಟದಲ್ಲಿ ಇದ್ದೀವಿ, ನಿಮ್ಗೆ ಅವತ್ತೇ ಗೊತ್ತಿಲ್ವಾ ಈ ತರ ಒಂದ್ ದಿನ ಬರುತ್ತೆ ಅಂತ. ಸೊ ಆಲ್ವೇಸ್ ಬಿ ಪರ್ಫೆಕ್ಟ್ ಅಂದ್ರೆ ಮಾನಸಿಕವಾಗಿ ಬಿದ್ದೋಗ್ಬಿಟ್ರೆ, ನೀವು ಫೈನಾನ್ಷಿಯಲಿ ಬೀಳೋದು ಬೇಕಾಗಿಲ್ಲ, ಮಾನಸಿಕವಾಗಿ ಬಿದ್ದೋಗ್ಬಿಟ್ರೆ ಫೈನಾನ್ಷಿಯಲಿ ಆಟೋಮೆಟಿಕ್ ಬಿದ್ದೋಯ್ತೀವಿ. ಸರ್, ಈಗ ಬೇರೆ ಯಾವುದೇ ಪ್ರೊಫೆಷನ್ ಅಂತಿದ್ದಾಗ್ಲೂ ಕೂಡ ಅದಕ್ಕೆ ಅದರದೇ ಆದಂತ ಒಂದು ಸಿಲೆಬಸ್ ಇರುತ್ತೆ, ಅದರದೇ ಆದಂತ ಒಂದು ಫಾರ್ಮ್ಯಾಟ್ ಇರುತ್ತೆ. ಆದ್ರೆ ಇಲ್ಲಿ ಯಾರಾದ್ರೂ ಇನ್ಸ್ಪೈರಿಂಗ್ ಪರ್ಸನಾಲಿಟೀಸ್ ಅವಶ್ಯಕತೆ ಇರುತ್ತಾ, ರೋಲ್ ಮಾಡೆಲ್ ಅಂತ ಏನಾದ್ರೂ ಇದ್ದಾರಾ, ನೀವು ಬೇರೆಯವರಿಂದ ಕಲಿತದ್ದು ಏನಾದ್ರೂ ಇದೆಯಾ ಆರ್ಟಿಸ್ಟ್ ಗಳನ್ನ ನೋಡಿದಾಗ? ಇಲ್ಲ ಅಂತ ಹೇಳಕ್ಕಾಗಲ್ಲ, ಬಟ್ ಏನು ಅಂದ್ರೆ, ನಮ್ಗೆ ನನ್ನ ಪೀರಿಯಡ್ ಅಲ್ಲಿ, ನನ್ನ ಆ ಜರ್ನಿ ಪೀರಿಯಡ್ ಅಲ್ಲಿ ನನ್ನ ಜಾಗಕ್ಕೆ ಯಾರು ರೋಲ್ ಮಾಡೆಲ್ ಇಲ್ಲ. ಸೊ ನಾನೇ ಗುರಿ ಹಾಕ್ಬಿಟ್ಟು, ನಾನೇ ಆ ಗುರಿನ ತಲುಪಿ ತಿರ್ಗಾ ಅಲ್ಲಿಂದ ಕಿತ್ತು ತಿರ್ಗಾ ದೂರ ಎಸ್ಬಿಟ್ಟು ನಾನೇ ಹೋಗಿ ಹುಡುಕ್ಬೇಕಾಗಿತ್ತು. ಹಂಗ
ಯಾಕೆ ಅಂದ್ರೆ ನಿಮ್ಗೆ ಎಲ್ಲರಿಗೂ ರೋಲ್ ಮಾಡೆಲ್ಗಳು ಸಿಗ್ತಾರೆ ಅಂತ ಹೇಳಕ್ ಆಗಲ್ಲ. ಅಫ್ಕೋರ್ಸ್ ನಿಮ್ಗೆ ಒಂದು ಪ್ರಾಬ್ಲಮ್ ಇದೆ ಸಾಲ್ವ್ ಮಾಡಕ್ ಈಸಿಲಿ ಸಿಗೋದೇನು ಅಂದ್ರೆ, ಏನೋ ಒಂದು ಸಮಸ್ಯೆ ಬಂದ ತಕ್ಷಣನೇ ರಾಜ್ಕುಮಾರ್ ಆಗಿದ್ರೆ ಏನ್ ಮಾಡೋರು ಅಂತ ಯೋಚನೆ ಮಾಡೋದು, ಅಥವಾ ಶಿವಾಜಿ ಗಣೇಶನ್ ಆಗಿದ್ರೆ ಏನ್ ಮಾಡೋರು, ಎಂ ಜಿ ಆರ್ ಆಗಿದ್ರೆ ಏನ್ ಮಾಡೋರು, ದಿಲೀಪ್ ಕುಮಾರ್ ಆಗಿದ್ರೆ ಏನ್ ಮಾಡೋರು ಅಂತ ಯೋಚನೆ ಮಾಡೋದಕ್ಕೆ ಒಂದು ಅವ್ರ ಆಡಿಯನ್ಸ್ ಹೆಂಗ್ ಫಾರ್ ಎಕ್ಸಾಂಪಲ್ ಥಿಯೇಟರ್ ಇಂದ ಆಚೆ ಹೋಗ್ಬೇಕು ನಾವು, ಇನ್ನೊಂದು ಪ್ರೋಗ್ರಾಮ್ಗೆ ಹೋಗ್ಬೇಕು, ಜನ ಮುತ್ಕೊಂಡಿದ್ದಾರೆ ಈ ಕಡೆ ಏನೋ ಮಾತಾಡಿಸ್ಬೇಕು ಅಂತಿದ್ದಾರೆ, ನಾವು ದುರಾಂಕವರ ಇಳಿದು ಹೋಗಲ್ಲ, ರಾಜ್ಕುಮಾರ್ ಅದು ಏನ್ ಮಾಡೋರು ಅಂತ ಯೋಚನೆ ಮಾಡಿದ್ರೆ ನಿಮ್ಮ ಮುಖದ ಮೇಲೆ ಆ ಮಂದಹಾಸ ಅದೆಲ್ಲ ತಂದ ತಕ್ಷಣ ಸರಿ ಹೋಗ್ಬಿಡ್ತೀವಿ.